ಇನ್ನು ಎಂಎಲ್ಸಿ ಸ್ಥಾನಕ್ಕೆ ಕೆಪಿ ನಂಜುಂಡಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೊರಟ್ಟಿಗೆ ರಾಜೀನಾಮೆಯ ಪತ್ರವನ್ನ ರವಾನೆ ಮಾಡಿದ್ದಾರೆ ಕೆಪಿ ನಂಜುಂಡಿ. ಎಂಎಲ್ಸಿ ಸ್ಥಾನಕ್ಕೆ ಕೆಪಿ ನಂಜುಂಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೊರಟ್ಟಿಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ ಕೆಪಿ ನಂಜುಂಡಿ. ಹುಬ್ಬಳ್ಳಿಯಲ್ಲಿ ಹೊರಟ್ಟಿಯವರನ್ನ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆಯಲ್ಲಿ ರಾಜೀನಾಮೆ. ಬಿಜೆಪಿ ನಮ್ಮ ಸಮಾಜಕ್ಕೆ ಸ್ಪಂದಿಸಿಲ್ಲ. ನನಗೆ ಎಂಎಲ್ಸಿ ಸ್ಥಾನ ನೀಡಿ ಸುಮ್ಮನಾದ್ರು. ಬಿಜೆಪಿಯಲ್ಲಿ ಯಾವುದೇ ಜವಾಬ್ದಾರಿಯನ್ನ ಕೊಡಲಿಲ್ಲ. ರಾಜೀನಾಮೆ ನೀಡುವಂತೆ ಸಮಾಜದ ಒತ್ತಡವಿತ್ತು. ಹಾಗಾಗಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದೇನೆ. ಬಿಜೆಪಿಯ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ಕೊಡ್ತೇನೆ. ರಾಜೀನಾಮೆಯ ಬಳಿಕ ಕೆಪಿ ನಂಜುಂಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ವಿಶ್ವಕರ್ಮ ಸಮಾಜದಲ್ಲಿ ಗುರುತಿಸಿಕೊಂಡಿದ್ರು. ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷರಾಗಿ ಅದರ ಜೊತೆಗೆ ಬಿಜೆಪಿಯಲ್ಲಿ ರಾಜಕಾರಣಿಯಾಗಿ ಕೂಡ ಕೆಪಿ ನಂಜುಂಡಿಯವರು ಗುರುತಿಸಿಕೊಂಡಿದ್ರು. ಈಗ ಬಿಜೆಪಿಯ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನಮ್ಮ ಸಮಾಜಕ್ಕೆ ಸ್ಪಂದಿಸಿಲ್ಲ. ಎಂಎಲ್ಸಿ ಸ್ಥಾನವನ್ನು ನೀಡಿ ಸುಮ್ಮನಾಗ್ಬಿಟ್ರು. ಬಿಜೆಪಿಯಲ್ಲಿ ಬೇರೆ ಯಾವುದೇ ಜವಾಬ್ದಾರಿಯನ್ನು ಕೊಡಲಿಲ್ಲ. ಹೀಗಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ, ರಾಜೀನಾಮೆ ಕೊಡಬೇಕು ಅನ್ನೋದು ಸಮಾಜದ ಒತ್ತಡ ಇತ್ತು. ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಈಗ ಹಾಗೆಯೇ ಬಿಜೆಪಿಯ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ಕೊಡ್ತೇನೆ. ರಾಜೀನಾಮೆಯ ಬಳಿಕ ಕೆಪಿ ನಂಜುಂಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಸ್ವಇಚ್ಛೆಯಿಂದ ನಾನು ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಮತ್ತು ಸನ್ಮಾನ್ಯ ಸಭಾಪತಿಗಳಿಗೆ ಕೊಟ್ಟಿದ್ದೇನೆ. ಇದಕ್ಕೆ ಕಾರಣ ಇಷ್ಟೇ, ನಾನು ಮೂಲತವಾಗಿ ರಾಜಕೀಯ ನನ್ನ ವೃತ್ತಿ ಅಲ್ಲ. ಅದು ನಮ್ಮ ಸಮಾಜದ ಸಂಘಟನೆ ಮತ್ತು ನಮ್ಮ ಸಮಾಜದ ಕುಲಕಸಬುಗಳು ನಿರ್ಲಕ್ಷ್ಯಕ್ಕೊಳಪಟ್ಟು ಆ ಸಮಾಜಗಳು ಉಳಿಬೇಕು ಅನ್ನೋದಕ್ಕೋಸ್ಕರನೇ ನಾನು ರಾಜಕೀಯಕ್ಕೆ ಬಂದಂತು. ಕೇವಲ ಯಾವುದೋ ಒಂದು ಎಮ್ ಎಲ್ ಸಿಗೋಸ್ಕರ ನಾನು ಯಾವತ್ತಿಗೂ ಹೋರಾಟ ಮಾಡಿದವನಲ್ಲ. ಎಲ್ಲ ಕಾಯಕ ಸಮಾಜಗಳು ಏನು ನಿರ್ಲಕ್ಷ್ಯಕ್ಕೊಳಪಟ್ಟಿದೆಯೋ ಅವುಗಳಿಗೆ ಧ್ವನಿಯಾಗಿರಬೇಕು ಅಂತ ನಾನು ರಾಜಕೀಯಕ್ಕೆ ಬಂದಿದ್ದು. ರಾಜಕೀಯಕ್ಕಿಂತ ಬರೋದಕ್ಕಿಂತ ಮುಂಚೆನೇ ನಾನು ನಮ್ಮ ಸಮಾಜದ ಸಂಘಟನೆಯನ್ನು ಯಾವ ಥರ ಮಾಡಿದೆ ಅಂತ ನಿಮ್ಮದೆಲ್ಲ ಗೊತ್ತಿದೆ. ಆದರೂ ನಾನು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇದ್ದಿದ್ದು, ಓ ಇವರೆಲ್ಲ ಹಿಂದುಳಿದ ವರ್ಗದವ್ರನ್ನ ಇವತ್ತು ನನ್ನನ್ನು ಹೇಗೆ ಗುರುತಿಸಿದಾರೋ, ಮತ್ತು ನಮ್ಮ ಸಮಾಜವನ್ನು ಮತ್ತು ಕಾಯಕ ಸಮಾಜಗಳನ್ನು ಮತ್ತು ಅವರ ಆ ಸಮಾಜಗಳ ಉಳಿವಿಗಾಗಿ ನನ್ನನ್ನು ಬಳಸ್ಕೋತಾರೆ ಅನ್ನುವಂಥ ಉದ್ದೇಶದಿಂದ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಒಂದೂವರೆ ವರ್ಷಗಳ ಕಾಲ ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ಈ ರಾಜ್ಯ ಪೂರ್ತಿ ಪ್ರವಾಸ ಮಾಡಿದೆ. ನನ್ನನ್ನು ಪಾರ್ಟಿ ಮುಖಂಡರುಗಳು, ಸಂಘದವರು, ಯಡಿಯೂರಪ್ಪನವರೆಲ್ಲ ಸೇರಿ ವಿಧಾನ ಪರಿಷತ್ತಿನ ಸದಸ್ಯನ ಮಾಡಿದ್ರು. ನಾನು ನಿಮ್ಗಾಗಲೇ ಹೇಳ್ದಂಗೆ ಏನಾದರೂ ನಾನು ನಮ್ಮ ಸಮಾಜ ಏನು ನಮ್ಮ ಸಮಾಜಕ್ಕೇನು ಸಿಗೋದಿಲ್ಲ, ನಮ್ಮನ್ನು ಇಟ್ಕೊಂಡು ಏನಾದರೂ ಕೆಲಸ ಮಾಡಿಸ್ಬೋದು, ಏನಾದರೂ ಮಾಡ್ಬೋದು ಅಂತ ಭಾಳ ನಿರೀಕ್ಷೆಯಲ್ಲಿದ್ದೆ. ಏನೂ ಆಗಲಿಲ್ಲ, 5.25 ವರ್ಷ ಆಗೋಯ್ತು. ಆದರೆ ನಮ್ಮ ಸಮಾಜಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ಸರ್ಕಾರ ಸ್ಪಂದಿಸ್ತಿತ್ತು. ನಾನು ಸ್ವಇಚ್ಛೆಯಿಂದ